ನಮಸ್ಕಾರ. 2024-25 ಸಾಲಿನಿಂದ ಪಠ್ಯ ಪುಸ್ತಕಗಳ ಪರಿಷ್ಕರಣೆಗಾಗಿ ಪರಿಷ್ಕರಣಾ ಸಮಿತಿಯನ್ನು ರಚಿಸಲಾಗಿರುವಂತದ್ದು. ಈ ಪರಿಷ್ಕರಣಾ ಸಮಿತಿಯು ಪರಿಷ್ಕರಣೆ ಮಾಡಿರುವಂತಹ ಪಠ್ಯ ಪುಸ್ತಕಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದಾಗಿದೆ. ಈ ಒಂದು ಅಂಶವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಏನೇನು ಪರಿಷ್ಕರಣೆ ಆಗ್ತಾ ಇರುವಂತದ್ದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊಂಡು ಬರೋಣ. ಕರ್ನಾಟಕ ಪಠ್ಯ ಪುಸ್ತಕ ಸಂಘ ರಿಜಿಸ್ಟರ್ಡ್, 6ನೇ ಅಡ್ಡರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಇವರು ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಪಠ್ಯ ಪುಸ್ತಕಗಳ ಪರಿಷ್ಕರಣಾ ವರದಿಯನ್ನು ತಿಳಿಸಿರುವಂತದ್ದು ಆಗಿದೆ. ಇಲ್ಲಿ ಎಲ್ಲ ಮಾಹಿತಿ ಇರುವಂತದ್ದಾಗಿದೆ. ನಾವು ಮುಖ್ಯವಾಗಿ 9ನೇ ತರಗತಿಗೆ ಸಂಬಂಧಿಸಿದಂತೆ ಏನು ಪರಿಷ್ಕರಣೆ ಆಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಇಲ್ಲಿ ಪಠ್ಯ ಪುಸ್ತಕಗಳ ಪರಿಷ್ಕರಣಾ ವರದಿಗೆ ಸಂಬಂಧಿಸಿದಂತೆ ಡಿಟೇಲ್ ಆಗಿರುವಂತಹ ಅಂಶಗಳು ಇಲ್ಲಿ ಕೊಟ್ಟಿರುವಂತದ್ದಾಗಿದೆ. ಯಾವ್ಯಾವ ಅಂಶಗಳನ್ನು ಪರಿಗಣಿಸಲಾಗಿರುವಂತದ್ದಾಗಿದೆ, ಏನೇನು ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಡಿಟೇಲ್ ಆಗಿರುವಂತಹ ಇಲ್ಲಿ ವರದಿ ಇರುವಂತದ್ದು ಆಗಿದೆ. ಸಮಾಜ ವಿಜ್ಞಾನ ಪಠ್ಯ ಪುಸ್ತಕಗಳಲ್ಲಿ ಪರಿಷ್ಕರಿಸಿರುವಂತಹ ಪ್ರಮುಖ ಅಂಶಗಳು ಇಲ್ಲಿರುವಂತದ್ದಾಗಿದೆ. ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯ ಪುಸ್ತಕಗಳು, ಸಂವಿಧಾನದ ಪ್ರಸ್ತಾವನೆ, ಲಿಂಗ ಸೂಕ್ಷ್ಮತೆ, ಮಕ್ಕಳ ಹಕ್ಕುಗಳ ಕುರಿತು ಮಾಹಿತಿ, ಪ್ರಜಾಸತ್ತಾತ್ಮಕ ಮತ್ತು ಜಾತ್ಯತೀತ ಮೌಲ್ಯಗಳು ಹಾಗೂ ವೈಜ್ಞಾನಿಕ ಮನೋಭಾವನೆಯನ್ನು ಗಮನದಲ್ಲಿಟ್ಟುಕೊಂಡು ಕೆಳಕಂಡಂತೆ ಪರಿಷ್ಕರಿಸಲಾಗಿದೆ ಅಂತ ಹೇಳಿ ಇಲ್ಲಿ ತಿಳಿಸಿರುವಂತದ್ದು ಆಗಿದೆ. ಆಯಾ ತರಗತಿಗೆ ಸಂಬಂಧಿಸಿದಂತೆ ಏನೇನು ಪರಿಷ್ಕರಿಸಲಾಗಿದೆ ಅನ್ನೋದನ್ನು ಸಹ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ. ಇನ್ನು ನಾವು ಇನ್ನೂ ಸ್ವಲ್ಪ ಕೆಳಗಡೆ ಬಂದಾಗ 9ನೇ ತರಗತಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊಂಡು ಬರೋಣ. ಇಲ್ಲಿ 9ನೇ ತರಗತಿಗೆ ಸಂಬಂಧಿಸಿದಂತೆ ನೋಡಿದಾಗ ಮೊದಲನೇದಾಗಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪರಿಷ್ಕರಿಸಿರುವಂತಹ ಅಂಶಗಳು ಇಲ್ಲಿರುವಂತದ್ದು. ಆಯಾ ತರಗತಿವಾರು ಇಲ್ಲಿರುವಂತದ್ದಾಗಿದೆ. 9ನೇ ತರಗತಿಯ ಇತಿಹಾಸ ವಿಭಾಗದಲ್ಲಿ ಏನು ಪರಿಷ್ಕರಣೆ ಮಾಡಲಾಗಿದೆ ಅಂದಾಗ ಪಾಶ್ಚಾತ್ಯ ರಿಲಿಜನ್ಗಳು ಎಂಬ ಶೀರ್ಷಿಕೆಯನ್ನು ಪಾಶ್ಚಾತ್ಯ ಧರ್ಮಗಳು ಎಂದು ಬದಲಾಯಿಸಲಾಗಿದೆ. ಈ ಹಿಂದೆ ಇರುವಂತಹ ಪಾಶ್ಚಾತ್ಯ ರಿಲಿಜನ್ಗಳು ಅನ್ನುವ ಶೀರ್ಷಿಕೆಯನ್ನ ಪಾಶ್ಚಾತ್ಯ ಧರ್ಮಗಳು ಅಂತ ಪರಿಷ್ಕರಿಸಲಾಗಿರುವಂತದ್ದು. ಇನ್ನು ಕಾಶ್ಮೀರದ ಕಾರ್ಪೋಟರು ಮನೆತನ ಮತ್ತು ಅಹೋಮ ರಾಜಮನೆತನಗಳ ಸಂಕೀರ್ಣ ವಿವರಣೆಯನ್ನು ಸಂಕ್ಷಿಪ್ತಗೊಳಿಸಲಾಗಿದೆ. ಈಗಾಗಲೇ ಹಿಂದಿನ ಒಂದು ಪಠ್ಯ ಪುಸ್ತಕದಲ್ಲಿ ಕಾಶ್ಮೀರದ ಕಾರ್ಪೋಟರು ಮನೆತನ ಮತ್ತು ಅಹೋಮ ರಾಜಮನೆತನಗಳ ಬಗ್ಗೆ ವಿವರಣೆ ಇತ್ತು, ಇದನ್ನ ಸಂಕ್ಷಿಪ್ತಗೊಳಿಸಿರುವಂತದ್ದು ಆಗಿದೆ. ಇನ್ನು ಭಕ್ತಿ ಪಂಥ ಅಧ್ಯಾಯದಲ್ಲಿ ಕನಕದಾಸರು, ಪುರಂದರದಾಸರು ಹಾಗೂ ಸಂತ ಶಿಶುನಾಳ ಶರೀಫರ ಕುರಿತು ಮಾಹಿತಿಯನ್ನು ಸೇರಿಸಲಾಗಿದೆ. ಈಗಿರುವಂತಹ ಅಂಶದ ಜೊತೆಗೆ ಕನಕದಾಸರು, ಪುರಂದರದಾಸರು ಮತ್ತು ಸಂತ ಶಿಶುನಾಳ ಶರೀಫರಿಗೆ ಸಂಬಂಧಿಸಿರುವಂತಹ ಮಾಹಿತಿಯನ್ನು ಇಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಿರಲಾಗಿರುವಂತದ್ದು ಆಗಿದೆ. ಹೀಗೆ 9ನೇ ತರಗತಿಯ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇಷ್ಟು ಪರಿಷ್ಕರಣೆಗೆ ಒಳಗಾಗಿರುವಂತದ್ದು. ಇನ್ನು ಉಳಿದಿರುವಂತಹ ಅಂಶಗಳು ಕಂಟಿನ್ಯೂ ಆಗಿರುವಂತದ್ದಾಗಿದೆ. ಇನ್ನು ರಾಜ್ಯಶಾಸ್ತ್ರ ವಿಭಾಗಕ್ಕೆ ಬಂದಾಗ ಇಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ 9ನೇ ತರಗತಿಗೆ ಸಂಬಂಧಿಸಿದಂತೆ ಏನ್ ಪರಿಷ್ಕರಣೆ ಆಗಿದೆ ಅಂದಾಗ 9ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆ ಎಂಬ ಅಧ್ಯಾಯಗಳಲ್ಲಿ ಭಾರತದ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳನ್ನು ನವೀಕರಿಸಿ ನೂತನ ಸಂಸತ್ ಭವನದ ಚಿತ್ರ, ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಅವರ ಕಾಲಾವಧಿಯ ಯಾದಿಯನ್ನು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಡಳಿತಾತ್ಮಕ ನಕ್ಷೆಯನ್ನು ಸೇರಿಸಲಾಗಿದೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಡಳಿತಾತ್ಮಕ ನಕ್ಷೆಯನ್ನು ಸೇರಿಸಿರುವಂತದ್ದಾಗಿದೆ. ನೂತನ ಸಂಸತ್ ಭವನ ಚಿತ್ರವನ್ನು ಕೊಟ್ಟಿರುವಂತದ್ದಾಗಿದೆ. ಮುಖ್ಯಮಂತ್ರಿಗಳು ಮತ್ತು ಅವರ ಕಾಲಾವಧಿಯ ಯಾದಿಯನ್ನು ಕೊಟ್ಟಿರುವಂತದ್ದು ಆಗಿದೆ. ಇನ್ನು ಚುನಾವಣಾ ವ್ಯವಸ್ಥೆ ಅಧ್ಯಾಯದಲ್ಲಿ ವಿವರಗಳನ್ನು ನವೀಕರಿಸುವುದರೊಂದಿಗೆ SVEEPI ಮಾಹಿತಿಯನ್ನು ಮತ್ತು ರಾಷ್ಟ್ರೀಯ ಮತದಾರರ ದಿನಾಚರಣೆ ಕುರಿತು ಮಾಹಿತಿಯನ್ನು ಸೇರ್ಪಡೆ ಮಾಡಲಾಗಿದೆ. ಇಲ್ಲಿ ಮತದಾರ ದಿನಾಚರಣೆ ಕುರಿತು ಮಾಹಿತಿಯನ್ನು ಸಹ ಸೇರ್ಪಡೆ ಮಾಡಿರುವಂತದ್ದಾಗಿದೆ. ಇನ್ನು ದೇಶದ ರಕ್ಷಣೆ ಈ ಅಧ್ಯಾಯದಲ್ಲಿ ಮಾಹಿತಿಯನ್ನು ನವೀಕರಿಸುವುದರೊಂದಿಗೆ ಸೇನಾ ತರಬೇತಿ ಕೇಂದ್ರಗಳು ಹಾಗೂ ಹಡಗು ನಿರ್ಮಾಣ ಕೇಂದ್ರಗಳ ಮಾಹಿತಿ ನೀಡಲಾಗಿದೆ. ಕೇಂದ್ರ ಶಸ್ತ್ರ ಪೊಲೀಸ್ ಪಡೆ ಕುರಿತು ಮಾಹಿತಿ ಹೆಚ್ಚುವರಿಯಾಗಿ ನೀಡಲಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಪರಿಚಯಿಸುವ ಹೊಸ ಅಧ್ಯಾಯವನ್ನು ಸೇರ್ಪಡೆ ಮಾಡಲಾಗಿದೆ. ಇಲ್ಲಿ 9ನೇ ತರಗತಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಪರಿಚಯಿಸುವಂತಹ ಹೊಸ ಅಧ್ಯಾಯವನ್ನು ಸೇರ್ಪಡೆ ಮಾಡಿರುವಂತದ್ದು ಆಗಿದೆ. ಇನ್ನು ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಇಲ್ಲಿ ಸಮಾಜಶಾಸ್ತ್ರದ ಅರ್ಥ, ಮಹತ್ವ, ಪ್ರಕಾರಗಳಿಗೆ ಪರಿಷ್ಕರಿಸಿರುವಂತಹ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ. ಇಲ್ಲಿ ಸಪರೇಟ್ ಆಗಿ 9-10 ಅಂತೇಳಿ ಇಲ್ಲಿ ಡಿವೈಡ್ ಮಾಡಿಲ್ಲ, ಆದರೆ ಕೆಲವೊಂದಿಷ್ಟು ಅಂಶಗಳನ್ನ ಪರಿಷ್ಕರಿಸಿರುವಂತದ್ದು ಆಗಿರುವಂತದ್ದಾಗಿದೆ. ಇನ್ನು ಭೂಗೋಳಕ್ಕೆ ಸಂಬಂಧಿಸಿದಂತೆ ಸಹ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ. ಇಲ್ಲಿ 9-10 ಅಂತೇಳಿ ಇಲ್ಲಿ ಡಿವೈಡ್ ಮಾಡಿಲ್ಲ. ಹಾಗಾಗಿ 9ನೇ ತರಗತಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಇವಿಷ್ಟು ಅಂಶಗಳನ್ನು ಪರಿಷ್ಕರಣೆ ಮಾಡಿರುವಂತದನ್ನ ನಾವು ಗಮನಿಸುವಂತದಾಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.